हाय फ्रेंड्स एल्लरिगू नमस्कार आलोस किचन गे स्वागत नानिवत्तु खार दोसे माड्ता इद्देने इदन्नु मसाल दोसे अंत करिबहुदु इदु बेळगिन ब्रेकफास्ट गे इल्ल संजे चा काफी जोते सह इदन्नु माड्कोंडु तिन्नबहुदु बन्नि इदन्नु हेगे माडोदु अंत नोडुव अदक्किंत मोदलु यारेल्ल नन्न चानेल गे सब्स्क्राइब आगलिल्लो अवरु ईगले सब्स्क्राइब माड्कोळ्ळि ಅದಕ್ಕೆ ನಾನೊಂದು ಎರಡು ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೇನೆ ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಒಂದು ಗಂಟೆಯಷ್ಟು ಕಾಲ ನೆನೆಸಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಕಾಯಿತುರಿ ಹಾಕಿದೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿದೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿದೆ ಒಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕಿದೆ ಸ್ವಲ್ಪ ಉಪ್ಪು ಈಗ ನೀರು ಹಾಕಿ ಇದನ್ನು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಈಗ ಒಂದು ಮೆಣಸು ಹಾಕಿದೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೈಸ್ ಆಗಬೇಕು ನೋಡಿ ಈ ರೀತಿಯಾಗಿ ನಾವು ದೋಸೆ ಹಿಟ್ಟಿನ ನೀರು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಬೇಕು ನಾನು ಇಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡ್ತಾ ಇದ್ದೇನೆ ನೀವು ತವದಲ್ಲಿ ಸಹ ಮಾಡ್ಕೊಳ್ಳಬಹುದು ನೋಡಿ ಈ ರೀತಿಯಾಗಿ ದೋಸೆಯನ್ನು ಮಾಡ್ಕೊಳ್ಳಬೇಕು ಈಗ ಮುಚ್ಚಳ ಇಟ್ಟು ಈಗ ದೋಸೆ ಬೆಂದಿದೆ ನಮ್ಮ ದೋಸೆ ಈಗ ರೆಡಿ ಆಯಿತು ಖಾರ ದೋಸೆ ಇದನ್ನು ತುಂಬಾ ಟೇಸ್ಟಿ ಆಗುತ್ತೆ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇದಕ್ಕೆ ನಾವು ಕಾಯಿತುರಿ ಮಸಾಲ ಎಲ್ಲ ಮಸಾಲವನ್ನು ಆಡ್ ಮಾಡಿದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಇದರ ಸ್ಮೆಲ್ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಒಂದೇ ರೀತಿಯಾಗಿ ಮಾಡಿ ತಿನ್ನುವುದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿ ಸಹ ಮಾಡ್ಕೊಂಡು ತಿನ್ನಬಹುದು ಈಗ ದೋಸೆ ಆಗಿದೆ ಈಗ ನಾನು ಇದನ್ನು ತೆಗಿತಾ ಇದ್ದೇನೆ ಈ ರೀತಿಯಾಗಿ ಎಲ್ಲಾ ದೋಸೆಯನ್ನು ಸಹ ಮಾಡಿದ್ದೇನೆ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೆ ಸಾಂಬಾರ್ ಚಟ್ನಿ ಏನು ಬೇಕಾಗುವುದಿಲ್ಲ ಅದೇ ಹಾಗೆ ಸಹ ತಿನ್ನಬಹುದು ತುಂಬಾ ಟೇಸ್ಟಿಯಾದ ರೆಸಿಪಿ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು